Whoa. ಎಲ್ಲರಿಗೂ ನಮಸ್ತೆ. ಹವ್ಯಕ ಚಿಂತನ ಕಾರ್ಯಕ್ರಮದ ನಾಲ್ಕನೇ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಈಶ್ವರ ಶರ್ಮಾ ಪಕ್ಕಳಕುಂಜ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳ ತಿಳಿಸುತ್ತಾ, ದೀಪದ ಬೆಳಕು ಹೇಳಿದರೆ ಅದು ವಿಜಯತ್ವದ ಸಂಕೇತ. ಕಸ್ತಲೆಂದ ಬೆಳಕಿನ ಎಡೆಂಗೆ ಹೋಪದು. ಜೀವನದ ಅಡೆ ತಡೆಗಳ ದಾಟಿಗೊಂಡು ನಮ್ಮ ಜೀವನಲ್ಲಿಪ್ಪ ಅಂಧಕಾರ ಹೇಳುವ ಕಸ್ತಲೆಯೊಟ್ಟಿಗೆ ಹೋರಾಟವ ಮಾಡಿ ಗೆಲುವು ಸಾಧಿಸುವುದೇ ಈ ಹಬ್ಬದ ವಿಶೇಷತೆ. ಭಾರತ ದೇಶದಲ್ಲಿ ಈ ದೀಪಾವಳಿ ಹಬ್ಬಕ್ಕೆ ಅದರದ್ದೇ ಆದ ಕಥಾ ಹಿನ್ನೆಲೆ ಇದ್ದು, ಭಗವಂತ ವಾಮನ ರೂಪಲ್ಲಿ, ಶ್ರೀರಾಮನ ರೂಪಲ್ಲಿ, ಹಾಗೆ ಕೃಷ್ಣನ ರೂಪಲ್ಲಿ ಅವತರಿಸಿದ ಕಥೆ ಎಲ್ಲರಿಗೂ ಗೊತ್ತಿದ್ದು. ಆ ಕಥಾ ಹಿನ್ನೆಲೆಗೂ ದೀಪಾವಳಿಗೂ ಅವಿನಾಭಾವವಾದ ಸಂಬಂಧ ಇತ್ತು. ಹೇಗೆ ಹೇಳಿದರೆ, ವಾಮನ ಅವತರಿಸಿದ ದಿನವೇ ಈ ದೀಪಾವಳಿ. ಬಲಿಚಕ್ರವರ್ತಿಯ ಅಹಂಕಾರವ ಮುರಿವಲೆ ವಾಮನ ಮೂರ್ತಿ ತ್ರಿವಿಕ್ರಮನ ಹಾಗೆ ಬೆಳೆದು ಬಲಿಚಕ್ರವರ್ತಿಯಿಂದ ಮೂರು ಲೋಕಗಳ ದಾನವಾಗಿ ಪಡೆದ ನೆನಪಿಗೆ ನಾವು ಬಲಿಪಾಡ್ಯಮಿ ಹೇಳಿ ಆಚರಿಸುತ್ತಾ ಇದ್ದು, ಶ್ರೀರಾಮ ಸೀತಾದೇವಿ ಹಾಗೆ ಲಕ್ಷ್ಮಣ ಸಹಿತವಾಗಿ 14 ವರ್ಷಗಳ ವನವಾಸವ ಮುಗಿಸಿ ರಾವಣ ಕುಂಭಕರ್ಣಾದಿಗಳ ಸೋಲಿಸಿ ವಿಜಯೋತ್ಸವ ಆಚರಿಸಿಕ್ಕೆ ಅಯೋಧ್ಯೆಗೆ ಹಿಂತಿರುಗಿದ ದಿನವೇ ಈ ದೀಪಾವಳಿ. ಅಯೋಧ್ಯೆಯ ಪ್ರಜಗ ದೀಪಗಳ ಹೊತ್ತಿಸಿ ಈ ಸಂಭ್ರಮವ ಆಚರಿಸಿದವಳ. ಸೀತಾಮಾತೆ ಅರಮನೆಯ ಎದುರೆ ದೀಪಗಳ ಹೊತ್ತಿಸಿಯಪ್ಪಗ ಆ ಅಯೋಧ್ಯೆಯ ಪ್ರಜೆಗಳ ಹೃದಯದ ದೀಪ ಬೆಳಗಿತ್ತಳ. ಕವಿ ವರ್ಣಿಸುತ್ತ, ಹೆರೆ ಆನಂದ ಉಕ್ಕಿ ಹರಿದತ್ತು ಹೇಳಿ ಶ್ರೀರಾಮನ ಧರ್ಮದ ಸಂಕೇತ ಹೇಳಿ ತಿಳ್ಕೊಂಡ್ರೆ ಸೀತಾಮಾತೆ ಶಾಂತಿಯ ಪ್ರತೀಕ. ಪ್ರಜೆಗ ಎಲ್ಲ ಶ್ರೀರಾಮನ ಭಕ್ತರು. ಶ್ರೀರಾಮನ ಭಕ್ತರಾದ ಆ ಪ್ರಜೆಗಳ ಹೃದಯದ ದೀಪವ ಭಗವಂತನಿಗೆ ಭಕ್ತಿಲಿ ಸಮರ್ಪಿಸಿದ್ದೇ ಆ ದೀಪಾವಳಿ ಹಬ್ಬ. ಅರ್ಥಾತ್ ದಿವ್ಯವಾದ ಪ್ರಜ್ಞೆಯಿಂದ ನಾವು ಸಮಾಜದಲ್ಲಿ ಬೆಳಗಿದರೆ ಅದು ನಮಗೆ ದೀಪಾವಳಿ. ಇದರ ನಾವು ಇಂದಿನ ಕಾಲಘಟ್ಟಕ್ಕೆ ಹಿಂಗೆ ತಿಳ್ಕೊಳ್ಳೆ. ಪ್ರಾಗ್ಜ್ಯೋತಿಷಪುರ ಹೇಳಿ ನರಕಾಸುರನ ರಾಜಧಾನಿ. ಆತ್ಮಪರಂಜ್ಯೋತಿಯ ಸ್ವಯವೇ ಇಲ್ಲದ್ದೆ ದ್ವೇಷ ಅಸೂಯೆ ದುರಾಸೆ ಆಡಂಬರಗಳ ಜ್ವಾಲೆಯಲ್ಲಿ ಬದುಕಿಗೊಂಡಿದ್ದ ನರಕಾಸುರನ ಉಬ್ಬಟಳ ತಾಳದ್ದೆ ದೇವತೆಗೋ ಭಗವಂತನಾದ ಶ್ರೀಕೃಷ್ಣನ ಮೊರೆ ಹೋದವಳ. ನರಕಾಸುರಂಗೊಂದು ವರ ಇತ್ತಿದ್ದು, ಅಬ್ಬೆ ಅಪ್ಪ ಎದುರಾಗಿ ಬಂದು ಯುದ್ಧ ಮಾಡಿದರೆ ಮಾತ್ರ ತನಗೆ ಮರಣ ಹೇಳಿ ಮೋಕ್ಷ ಹೇಳಿ. ಹಾಗೆ ಶ್ರೀಕೃಷ್ಣ ಎಂತ ಮಾಡಿದ, ಸತ್ಯಭಾಮೆ, ಸತ್ಯಭಾಮೆ ಭೂಮಿ ತಾಯಿಯ ಅಂಶದ ಹುಟ್ಟಿದ್ದದು. ಸತ್ಯಭಾಮೆ ಶ್ರೀಕೃಷ್ಣ ಒಡಗೂಡಿಕೊಂಡು ನರಕಾಸುರನ ಸಂಹಾರ ಮಾಡಿದವು ಹೇಳಿ ಪುರಾಣದಲ್ಲಿ ಬಂತು. ಆ ಚತುರ್ದಶಿಯ ದಿನ ಮೋಕ್ಷ ಕರುಣಿಸಿದ್ದಕ್ಕಾಗಿ ನರಕಾಸುರನ ಹೆಸರು ಮುಂದೆ ಭೂಲೋಕಲ್ಲಿ ಇರೇಕು ಹೇಳಿ ಕೇಳಿಕೊಂಡ ಕಾರಣ ನರಕ ಚತುರ್ದಶಿ ಹೇಳಿ ಬಂತು. ನರಕ ಚತುರ್ದಶಿಯ ಇನ್ನೊಂದು ವಿಶೇಷತೆ ತೈಲಾಭ್ಯಂಗ. ಎಣ್ಣೆಯ ಮೈಗಿಡಿ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಅದೊಂದು ವಿಶೇಷವಾದ ಒಂದು ಅನುಭವವನ್ನು ಅವಗೆ ಕೊಡುತ್ತ. ಮೈ ಮನ ಎರಡೂ ಕೂಡ ಹಗುರ ಆವತ್ತು. ಭಾರತೀಯ ಹಬ್ಬಗಳಲ್ಲದೊಂದು ವಿಶೇಷತೆ, ಧಾರ್ಮಿಕತೆಗೆ ಎಷ್ಟು ಮಹತ್ವವ ನಾವು ಕೊಡುತ್ತೋ ಅಷ್ಟೇ ಮಹತ್ವವ ಆರೋಗ್ಯದ ದೃಷ್ಟಿಯಿಂದಲೂ ವೈಜ್ಞಾನಿಕ ದೃಷ್ಟಿಯಿಂದಲೂ ನಾವು ನೋಡ್ತು. ಇದು ನಮ್ಮ ವಿಶೇಷತೆ. ಇನ್ನಿನ್ನು ಮುಂದೆ ಬಪ್ಪದು ಚಳಿಗಾಲ, ಮೈ ಒಡವದು ತುಟಿ ಒಡವದು ಹಿಂಗಿಪ್ಪದೆಲ್ಲ ಅಪ್ಪದು ಚಳಿಗಾಲಲ್ಲಿ. ಎಣ್ಣೆಯ ಹಚ್ಚಿಕೊಂಡರೆ ಅದರ ಎಲ್ಲವ ತಡೆ ಹಿಡಿಯುವ ಶಕ್ತಿ ಆ ದೇಹಕ್ಕೆ ಬದ್ದು ಹೇಳುದು ಅದರ ಒಳ ಅರ್ಥವು ಅಪ್ಪು. ಆದ್ದರಿಂದ ಈ ಹಬ್ಬ ಹರಿದಿನಗಳ ನಾವು ಪರಿಸರ ಸ್ನೇಹಿಯಾಗಿ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಆಚರಿಸುತ್ತಾ ಬರಬೇಕು. ನಮ್ಮ ಸಂಸ್ಕೃತಿಯ ಅರಿವು, ನಮ್ಮ ಹಬ್ಬಗಳ ಮಹತ್ವವ ತಿಳ್ಕೊಂಡು ಆಚರಿಸಿದರೆ ಅಲ್ಲೊಂದು ಅರ್ಥಪೂರ್ಣತೆ ಒದಗುತ್ತು. ಅರ್ಥಪೂರ್ಣತೆಯ ಹಬ್ಬವ ಆಚರಿಸಿದ ಹಂಗ ಆವತ್ತು ಹೇಳ್ತಾ ಈ ಸಂಚಿಕೆಯ ಇಲ್ಲಿಗೆ ಕೊನೆಗೊಳಿಸುತ್ತಾ ಇದ್ದೆ. ಮತ್ತೊಂದರಿ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳ ತಿಳಿಸುತ್ತಾ ಧನ್ಯವಾದಗಳು.